Hi, welcome back everyone. So we completed part 6 successfully. Now we will do the part 7. I will try to complete one topic. Aaramsa mugiyatha one topic. If time permits, I will go to thermal expansion. So the topic heading is growth of ice layer on the surface of the water. ಈಗ ಭಾಳ ಕಡೆ ನಾವು ನೋಡಿರ್ತೀವಿ, ಎಲ್ಲರೂ ಟಿಕ್ಟಾಕ್ ಕುಡಿಯೋದನ್ನ ನೋಡಿರ್ತೀರ, ಎಲ್ಲರೂ ನೋಡಿರ್ತೀರ. ಐಸ್ ಲೇಯರ್ ಫಾರ್ಮ್ ಆಗಿರುತ್ತೆ, ಕೆಳಗಡೆ ವಾಟರ್ ಇರುತ್ತೆ. ಐಸ್ ಲೇಯರು ಫಾರ್ಮ್ ಆಗಿರುತ್ತೆ, ಕೆಳಗಡೆ ವಾಟರ್ ಇರುತ್ತೆ. ಯಾರಾದ್ರೂ ಸ್ಕೇಟಿಂಗ್ ಆಡೋರು ಡುಬುಕ್ ಅಂತ ಬಂದ್ಬಿಡ್ತಾರೆ, ನಾವು ಆಡ್ತಾ ಇರ್ತೇವೆ, ಭಾಳ ಕಡೆ ನೋಡಿರ್ತೀರಿ ನೀವು, ಹೌದಾ? ಆ ಐಸ್ ಲೇಯರ್ ಫಾರ್ಮ್ ಹೆಂಗಾಗುತ್ತೆ, ಏನಕ್ಕಾಗತ್ತೆ, ಓಕೆ? ಸ್ಕೂಲಿಂದ ಕಲ್ತಿರ್ತೀರ. ಇಫ್ ದ ಟೆಂಪರೇಚರ್ ಈಸ್ ಬಿಲೋ 0 degree Celsius, ಲೈಕ್ ಅಟ್ಮಾಸ್ಫೆರಿಕ್ temperature, atmospheric temperature, let me call it as T, is less than 0 degree Celsius, less than 0 degree Celsius. 0 degree Celsius ಅಲ್ಲಿ ಏನಾಗುತ್ತೆ, ನಿಮಗೆ ಐಸ್ ಮೆಲ್ಟ್ಸ್ ಆರ್ ಫ್ಯೂಸ್, ವಾಟ್ ಎವರ್, ಐಸ್ ಮೆಲ್ಟ್ಸ್ ಇನ್ ಟು ವಾಟ್, ವಾಟರ್. ಏನಾಗುತ್ತೆ ನಿಮಗೆ, ಕರಗುತ್ತೆ. ಐಸ್ ಕರಗ್ಬಿಟ್ಟು ಏನಾಗುತ್ತೆ ನಿಮಗೆ, ವಾಟರ್ ಬರುತ್ತೆ. ಸೊ ಅದಕ್ಕಿಂತ ಕೆಳಗಡೆ ನಿಮ್ಮ ಅಟ್ಮಾಸ್ಫೆರಿಕ್ ಟೆಂಪರೇಚರ್ ಇದ್ರೆ ಐಸ್ ಲೇಯರ್ ಫಾರ್ಮೇಷನ್ ಆಗುತ್ತೆ ಇದ್ರ ಮೇಲೆ, ವಾಟರ್ ಸರ್ಫೇಸ್ ಮೇಲೆ. ಫಾರ್ ಎಕ್ಸಾಂಪಲ್, ಇದು ವಾಟರ್ ಅನ್ಕೊಳ್ಳಿ, ಮತ್ತೆ ಫಿಶ್ ಹುಡುಕ್ಬೇಡಿ ಈ ಡೈಗ್ರಾಮ್ ಅಲ್ಲಿ, ಫಿಶ್ ಎಲ್ಲಿದೆ ಅಂತ ಹೇಳಿ. ಏನರ ಇಲ್ಲಿ ನಿಮಗೆ ಐಸ್ ಲೇಯರ್ ಫಾರ್ಮ್ ಆಗಿದೆ, ಆಫ್ ಥಿಕ್ನೆಸ್ ಎಕ್ಸ್, ಆಫ್ ಥಿಕ್ನೆಸ್ ಎಕ್ಸ್. ಇಲ್ಲಿ ಏನಿದೆ ಟೆಂಪರೇಚರ್ ಅನ್ಕೊಳ್ಳಿ, ಟೆಂಪರೇಚರ್ ಈಸ್ 0 degree Celsius. ಏನಕ್ಕಂದ್ರೆ ವಾಟರ್ ಇದೆ, ಐಸ್ ಮೆಲ್ಟ್ ಆಗಿ ವಾಟರ್ ಆಗಿದೆ. ಇಲ್ಲಿ ಅಟ್ಮಾಸ್ಫೆರಿಕ್ ಟೆಂಪರೇಚರ್ ಇಸ್ -T degree Celsius. ಜನರಲ್ ಆಗಿ ವಿ ಟೇಕ್ ಇಟ್ ಆಸ್ ಎ ಟಿ, ನೆಗೆಟಿವ್ ಅಲ್ಲಿ ಇರಬೇಕಲ್ವಾ, -T degree Celsius. ಸೊ ಈ ಥಿಕ್ನೆಸ್ ಆಫ್ ಫಾರ್ಮೇಷನ್ ಆಫ್ ಐಸ್ ಲೇಯರ್ಗೆ ಲೆಟ್ ಟಿ ಇಸ್ ದ ಟೈಮ್ ಟೇಕನ್. ಪ್ರಾಬ್ಲಮ್ ಕೇಳ್ತಾರೆ, ಟೈಮ್ ಟೇಕನ್ ಟು ಫಾರ್ಮ್ ಐಸ್ ಲೇಯರ್, ಐಸ್ ಲೇಯರ್ ಆಫ್ ಥಿಕ್ನೆಸ್ T is the time taken to form the ice layer of thickness X. So atmospheric temperature in dash T degree, generally -T degree Celsius, because atmospheric temperature must be less than 0 degree Celsius. So avaga ee ice water surface mele enagutte namage, sorry, water surface mele enagutte namage, ond ice layer form agutte, okay? ಸೊ ಈಗ ಟೈಮ್ ಎಷ್ಟು ಬೇಕನ್ನೋದಕ್ಕೆ ನಮ್ಮ ಹತ್ರ ಫಾರ್ಮುಲಾ ಇದೆ. ಟಿ ಇಸ್ ಈಕ್ವಲ್ ಟು ರೋ ಲೇಟೆಂಟ್ ಹೀಟ್ ಆಫ್ ಐಸ್ ಬೈ 2 kT ಇಂಟು ಎಕ್ಸ್ ಸ್ಕ್ವೇರ್, ಇಂಟು ಎಕ್ಸ್ ಸ್ಕ್ವೇರ್. ಒಂದೊಂದು ಟರ್ಮ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಟಿ ಆಲ್ರೆಡಿ ಎಕ್ಸ್ಪ್ಲೇನ್ ಆಗಿದೆ, ಟೈಮ್ ಟೇಕನ್ ಟು ಫಾರ್ಮ್ ದ ವಾಟ್, ಐಸ್ ಲೇಯರ್. ರೋ ಡೆನ್ಸಿಟಿ, ಆಫ್ ಕೋರ್ಸ್ ಡೆನ್ಸಿಟಿ ಆಫ್ ವಾಟ್, ಐಸ್. ಡೆನ್ಸಿಟಿ ಆಫ್ ವಾಟ್, ಐಸ್. Latent heat of ice, you know, latent heat of ice, that is 80 calorie per gram, latent heat of ice, okay, nimge gottide 80. Next, x is the thickness of the ice layer, you know, thickness of the what, ice layer. K is the thermal conductivity, K is the thermal conductivity, and T also already explained, atmospheric temperature. So in this expression, rho for a given ice, rho is a fixed, latent heat of ice is a fixed, thermal conductivity is a fixed, atmospheric temperature is a fixed. So problem yav tara kelthare andre T is directly proportional to x square. The time taken is directly proportional to what? X square. Thickness ಏನಾಗಿರುತ್ತೆ ಅದಕ್ಕೆ ಸ್ಕ್ವೇರ್ ಅಲ್ಲಿ ಪ್ರಪೋರ್ಷನಾಲಿಟಿ ಇರುತ್ತೆ. ನೆನಪಿಟ್ಟುಕೋಬೇಕು, ಇದ್ರ ಬೇಸಿಸ್ ಮೇಲೆ ಪ್ರಾಬ್ಲಮ್ ಕೇಳ್ತಾನೆ. ಓಕೆ, ಒಂದ್ಸರಿ ನೋಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್, ಸಿಂಪಲ್ ಕಾನ್ಸೆಪ್ಟ್. ಓನ್ಲಿ ರಿಮೆಂಬರ್ ದ ಫಾರ್ಮುಲಾ, ಫುಲ್ ಸಬ್ಸ್ಟಿಟ್ಯೂಷನ್ ಕೇಳಲ್ಲ. ರಿಮೆಂಬರ್ ದ ಫಾರ್ಮುಲಾ, ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಕ್ವಶನ್ಸ್ ಬರುತ್ತೆ, ಆರ್ ಎಲ್ಸ್ ನಿಮಗೆ ರೇಷಿಯೋ ಓರಿಯೆಂಟೆಡ್ ಕ್ವಶನ್ಸ್ ಕೇಳ್ತಾನೆ. ಅರ್ಥ ಆಗಿದೆ ಅನ್ಕೋತೀನಿ. ಓಕೆ, ಕುಶಲ ಯಾರೇ?
ಅನ್ನೋದು ನಾವು ಪ್ರಾಬ್ಲಮ್ಗೆ ಯಾವ ಥರ ಕ್ವಶನ್ಸ್ ಕೇಳ್ತಾನೆ. ಸೊ ದ ರೇಷಿಯೋ ಆಫ್ ದ ರೇಷಿಯೋ ಫಸ್ಟ್ ಒನ್ ಏನು ಅಥವಾ ಇನ್ನೊಂದು ಓದ್ಸ್ಬಿಡೋಣ. ದ ಟೈಮ್ ಟೇಕನ್ ಟು ಇನ್ಕ್ರೀಸ್ ದ ಥಿಕ್ನೆಸ್ ಆಫ್ ಐಸ್ ಲೇಯರ್ ಫ್ರಾಮ್ X1 thickness to X2 thickness. The time taken to increase the what? Thickness from ice layer from what? X1 to X2. ಇಲ್ಲಿ ಚಿಕ್ಕದಾಗಿ ಬರೀತೀನಿ. ಸೊ ಇದು ವಾಟರ್ ಇದೆ, ಫಸ್ಟ್ ಇಲ್ಲಿ ನನ್ನ X1 ಬಂದಿದೆ. ಸೊ ಈ ಥಿಕ್ನೆಸ್ನ ನಾನು ಇನ್ಕ್ರೀಸ್ ಮಾಡ್ತೀನಿ. ದಿಸ್ ಇಸ್ ಅನ್ X2 ಥಿಕ್ನೆಸ್ ಫ್ರಾಮ್ X1 ಟು ವಾಟ್? X2. ನನಗೇನು ಟೈಮ್ ಬೇಕಾಗುತ್ತೆ? ಆಬ್ವಿಯಸ್ಲಿ T is directly proportional to ಏನು? X square. ಸೊ ಟೈಮ್ ಟೇಕನ್ ಏನಾಗುತ್ತೆ ನಮಗೆ? ಇಫ್ ಐ ಟೇಕ್ T1, ಸೊ ರೋ L/2 KT ವಿಲ್ ಬಿ ಸೇಮ್. X1 square, T2, ರೋ L/2 KT, X2 square, ಟೈಮ್ ಇಸ್ ದ ಡಿಫ್ರೆನ್ಸ್. ಇದು ಮಾಡೋಕ್ಕೆ ಬೇಕಾಗಿರೋದು ನಮಗೆ, ಇದು ಆಲ್ರೆಡಿ ಫಾರ್ಮ್ ಆಗಿದೆ. ಈ ಇನ್ಕ್ರೀಸಿಂಗ್ ಕೇಳ್ತಾ ಇದ್ದಾನೆ, ಟು ಇನ್ಕ್ರೀಸ್ ಫ್ರಾಮ್ X1 to X2 ಅಂದಾಗ ಏನು ಮಾಡ್ತೀವಿ ನಾವು? ಆ ಟೈಮ್ನ ಡಿಫರೆನ್ಸ್ ಮಾಡಬೇಕು. ಸೊ ಅಲೋನ್ X1 ಆಗಕ್ಕೆ T1 ಬೇಕು, ಅಲೋನ್ X2 ಆಗಕ್ಕೆ T2 ಬೇಕು. ಬಟ್ ನಾವು ಟ್ರಾವೆಲ್ ಮಾಡ್ತಾ ಇರೋದು ಎಲ್ಲಿಂದ? ಇವಾಗ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಡಿಫರೆನ್ಸ್. ಸೊ ಏನಾಗುತ್ತೆ ನಮಗೆ ಡೈರೆಕ್ಟ್ ಆನ್ಸರ್? ರೋ L/2 KT ಕಾಮನ್, ಸೊ ದಟ್ ಈಸ್ X2 square ಮೈನಸ್ X1 square. ಆಲ್ಮೋಸ್ಟ್ ಡೈರೆಕ್ಟ್ಲಿ X2 square ಮೈನಸ್ X1 square ಪ್ರಪೋರ್ಷನ್ ನೆನ್ಪಿಟ್ಕೊಳ್ಳಿ. ಟು ಇನ್ಕ್ರೀಸ್ ದ ಥಿಕ್ನೆಸ್ ಫ್ರಾಮ್ X1 to X2 ಟೈಮ್ ಟೇಕನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು X2 square ಮೈನಸ್ X1 square. ಸೊ ಇಲ್ಲಿಂದ ಇಲ್ಲಿಗೆ ಇನ್ಕ್ರೀಸ್ ದ ಥಿಕ್ನೆಸ್ ಆಫ್ ದ ಐಸ್ ಲೇಯರ್ ಫ್ರಾಮ್ X1 to ಇಲ್ಲಿಗೆ X2 ಇನ್ಕ್ರೀಸ್ ಮಾಡಬೇಕು. ಅಲೋನ್ X1 ಫಾರ್ಮ್ ಆಗಕ್ಕೆ ಏನು ಬೇಕು? T1 = ರೋ L/2 KT X1 square, ಅಲೋನ್ X2 ಇದಿಲ್ಲ ಅನ್ಕೊಳ್ಳಿ, ಈ ಥಿಕ್ನೆಸ್ ಬರೋಕ್ಕೆ T2 ಬೇಕು. ಸೊ ಡಿಫರೆನ್ಸ್ T2 - T1 ಇಸ್ ದ ಟೈಮ್ ಟೇಕನ್. ಅರ್ಥ ಆಗಿದೆ ಅನ್ಕೋತೀನಿ, ಒಂದ್ಸರಿ ನೋಡ್ಕೊಡಿ. ಇನ್ನೊಂದೆರಡಿದೆ ಪಾಯಿಂಟ್ಸ್, ಇಂಪಾರ್ಟೆಂಟ್ ಪಾಯಿಂಟ್. ದ ರೇಷಿಯೋ ಆಫ್ ಟೈಮ್ ಟೇಕನ್ ಫಾರ್ ದ ಫಾರ್ಮೇಷನ್ ಆಫ್ ಐಸ್ ಲೇಯರ್ ಆಫ್ ಥಿಕ್ನೆಸ್ 1 centimeter, 2 centimeter, 3 centimeter, 4 centimeter. ಸೊ ದ ರೇಷಿಯೋ ಆಫ್ ಏನು ಕೇಳ್ತಾ ಇದ್ದಾನೆ ಇಲ್ಲಿ? ಟೈಮ್ ಟೇಕನ್ ಫಾರ್ ದ ಫಾರ್ಮೇಷನ್ ಆಫ್ ಐಸ್ ಲೇಯರ್ ಆಫ್ ಥಿಕ್ನೆಸ್ ಏನು? 1 centimeter, 2 centimeter, 3 centimeter, 4 centimeter, ಲೈಕ್ ದಿಸ್. ಇಲ್ಲಿಂದ ಅನ್ಕೊಂಡ್ರೆ ಇದು 0 ಅನ್ಕೊಂಡ್ರೆ 1 centimeter, ನೆಕ್ಸ್ಟ್ 2 centimeter, ಲೈಕ್ ದಟ್ 3 centimeter. ಸೊ ನಮಗೇನು ಗೊತ್ತಿದೆ? ಟೈಮ್ ಇಸ್ ಪ್ರಪೋರ್ಷನಲ್ ಟು ವಾಟ್? X square. ರೇಷಿಯೋ ತಗೊಂಡ್ರೆ T1 ಏನಾಗುತ್ತೆ? 1 square, T2 2 square, T3 3 square. ಸೊ ಇಫ್ ಐ ಸಬ್ಸ್ಟಿಟ್ಯೂಟ್ T1 = 2, T2 = 2, T3 = 2, T4. ಸೊ ಈಸ್ ಈಕ್ವಲ್ ಟು 1 square ಏನು ಬರುತ್ತೆ? 1, 2 square 4, 3 square 9. ಸೊ ಲೆಟ್ ಮೀ ರೈಟ್ T4 ಆಲ್ಸೋ. T4 ಇಸ್ ಪ್ರಪೋರ್ಷನಲ್ ಟು 4 square, ದಟ್ ಇಸ್ 16, ಸೊ ಆನ್.
ಕೇಳಿದ್ದಾನೆ ಬಹಳ ಕ್ವಶನ್ ಪೇಪರಲ್ಲಿ, ಅಂದರೆ ನೀವು ಯಾವುದಾದ್ರೂ ಪೇಪರ್ ಸಾಲ್ವ್ ಮಾಡಬೇಕಾದ್ರೆ ಕೇಳ್ತಾನೆ, ದ ಟೈಮ್ ಟೇಕನ್ ಟು ಫಾರ್ಮ್ ದ ಐಸ್ ಲೇಯರ್, ದ ರೇಷಿಯೋ ಆಫ್ ದ ಟೈಮ್ ಟೇಕನ್ ಟು ಫಾರ್ಮ್ ದ ಐಸ್ ಲೇಯರ್ ಆಫ್ ಥಿಕ್ನೆಸ್ ಇಸ್ 1 centimeter, 2 centimeter, 3 centimeter, 4 centimeter ಅಂದರೆ ಸ್ಕ್ವೇರ್ ಅಲ್ಲಿ ಬರುತ್ತೆ, 1:4:9:16. ನೆಕ್ಸ್ಟ್ ಒನ್ ಮೋರ್ ಕ್ವಶನ್, ದ ರೇಷಿಯೋ ಆಫ್ time taken, here also what time taken to increase the ice layer. So the time taken, the ratio of the time taken to increase the ice layer from 0 centimeter to 1 centimeter, comma 1 centimeter to 2 centimeter, 2 centimeter to 3 centimeter, 3 centimeter to 4 centimeter, so on. ಇಲ್ಲಿ ಏನ್ ಕೇಳ್ತಾ ಇದ್ದಾನೆ, ಟೈಮ್ ಟೇಕನ್ ಟು ಇನ್ಕ್ರೀಸ್ ದ ಲೇಯರ್. ಟೈಮ್ ಟೇಕನ್ ಟು ಇನ್ಕ್ರೀಸ್ ದ ಲೇಯರ್ ಅಂದ್ರೆ ಏನ್ ಬಂತು, ಟಿ ಇಸ್ ಪ್ರೊಪೋರ್ಷನಲ್ ಟು ಎಕ್ಸ್ ಟು ಸ್ಕ್ವೇರ್ ಮೈನಸ್ ಎಕ್ಸ್ ಒನ್ ಸ್ಕ್ವೇರ್. ಬರೀ ಫಾರ್ಮೇಶನ್ ಅಂದ್ರೆ ಏನು, ಟಿ ಇಸ್ ಪ್ರೊಪೋರ್ಷನಲ್ ಟು ಎಕ್ಸ್ ಸ್ಕ್ವೇರ್, ಟೈಮ್ ಟೇಕನ್ ಟು ಇನ್ಕ್ರೀಸ್ ಅಂದ್ರೆ ಪ್ರೊಪೋರ್ಷನಲ್ ಟು ಎಕ್ಸ್ ಟು ಸ್ಕ್ವೇರ್ ಮೈನಸ್ ಎಕ್ಸ್ ಒನ್ ಸ್ಕ್ವೇರ್. ದೇರ್ಫೋರ್ ಟಿ ಒನ್ ಇನಿಷಿಯಲಿ ಫೈನಲ್ ಏನ್ ಬಂತಪ್ಪ, ಒನ್, 1 square minus 0 square is proportional to 1. T2, 2 square minus 1 square, that is a 4 minus 1. Baribeka, okay, Bariana. 3, T3, 3 square minus 2 square, that is proportional to 9 minus 4, 5. T4, 4 square minus 3 square, 16 minus 9, that is a 7. Therefore, here T1 is 2, T2 is 2, T3 is 2, T4. You can put the dot. So 1 is 2, 3 is 2, 5 is 2, 7 is 2, so on. And put it. 1 is 2, 3 is 2, 5 is 2, 7. Here, 1 is to directly proportional to the what? Square. Here directly proportional to the difference square. X2 square minus X1 square. Artha agide ankothini. One sari clean agi nodkoli. Go through it once. Glance madkoli en madidivi. Idu time taken to form the layer. Idu time taken to increase the ice layer. Okay. Copy madkoli. Okay. Artha agile andre. Message madi. Comment madi. ಡೌಟ್ಸ್ ಇದ್ರೆ ಕೇಳಿ. ಇಂಪಾರ್ಟೆಂಟ್ ಟಾಪಿಕ್, ಸಿಂಪಲ್ ಆಗಿ ಅರ್ಧ ಅರ್ಧ ಗಂಟೆದೇ ಮಾಡ್ತಾ ಇದ್ದೀನಿ. ಒಂದೇ ಸ್ಟ್ರೆಚ್ಚಲ್ಲಿ 1 hour ಮಾಡಿದ್ರೆ ಕಷ್ಟ ಆಗುತ್ತೆ ನಿಮಗೆ. ಸೊ ಹಾಗಾಗಿ ಒಂದೊಂದು ಟಾಪಿಕ್ ನಿಧಾನ ಕಲಿಯಿರಿ, ಚಾಪ್ಟರು ದೊಡ್ಡದಿದೆ. ಓಕೆ, ನೋಡ್ಬೋದು. Okay, let us do the one problem. So aamel bartini full synopsis aadmele nimge complete agi 30 to 40 problems madustini, including previous years. First synopsis kalibekandre alle ondu problem kalibeku, avaga nimge yav tara problem ge approach madbeku annadu idea barutte. Physics alli synopsis est important aste important nimge how to approach the ಪ್ರಾಬ್ಲಮ್. ಓಕೆ, ಲೆಟ್ ಅಸ್ ಕನ್ಸಿಡರ್. ಒಂದು ಪ್ರಾಬ್ಲಮ್ ತಗೋತೀನಿ ಇವಾಗ. ಪ್ರಾಬ್ಲಮ್ ನಂಬರ್ 1. ವನ್ ಅಟ್ಮಾಸ್ಫರಿಕ್ ಟೆಂಪರೇಚರ್ ಈಸ್ ಆಟ್ -10 degree Celsius. A layer of ice on a lake
grows when atmospheric temperature is at minus 10 degrees Celsius, a layer of ice on a lake grows in thickness 20 millimeter to 21 millimeter in 10 minutes. In what? 10 minutes. What is the time taken to increase andre no time or t is proportional to x2 minus x1 square. Very simple problem. To increase the thickness from 40 millimeter to 42 millimeter at same atmospheric temperature. Very simple question. Very simple question. So increase the thickness. Increase the what? The thickness. T is proportional to x2 square minus x1 square. Add case put it in 10 minutes to increase from 20 to what? 21. Now the time asking for 40 to 42. Yalla no millimeter level in the 10 power minus 3 madkoda kogbedi. Directly using this. We want the time now. What is the x2 over 42 square? 42 square minus 40 square. So taking the ratio, time is 10 minutes here. 21 square minus 20 square. T is proportional to x2 square minus x1 square. This is the time. 42 square minus 40 square. This is already the same time. 10 minutes is the second time. Final answer minute is the minute. Second. So, this is 42 square. Basic mathematics. Mathematics is basic. A minus B into what? A plus B. First, T by 10. That's okay. Proportional T. What are the 42 minus 40. 42 plus 40. 21 minus 20. 21 plus 20. So, 11. T by 10. The difference is 2. First, I can do this. Is 82. This difference is a 1. This difference is a 41. Intentionally put it in. 41 ones are, 41 twos are. This is 4. Therefore, time T by 10 is equal to 4. T is equal to 10 into 4. That is a 40 minutes. Namely, options 40 minutes is a 40 minutes tick madi. Iladre converted into multiplied by 60. That is a 2400 seconds. Very simple question. Constant of proportionality second case by first case. Very simple. Exam ali kotre just 42 square minus 40 by 21 square by 20. Solve by then critically use model ilagre 42 square na ee tara 42 into 42 madko kusbodre kashta agutte adana expect madidane avana examiner ee tara madkobeku anta. So, once I note coding, so formation of the ice layer when the atmospheric temperature is below 0 degree Celsius is completed. So, you know, time would be there. And again, what's our topic? Answer in order.
Okay, let me start with a new topic. Very interesting topic. First time ಮಾಡಬೇಕಿದ್ದಿದ್ದನ್ನ ಟಾಪಿಕ್ ಸ್ವಲ್ಪ ಬೇಸಿಕ್ಸ್ ಎಲ್ಲ ಕಲಿಸ್ಬಿಟ್ಟು ಆಮೇಲೆ ಬರೋಣ ಅಂತ ವೇಟ್ ಮಾಡಿದ್ದೀನಿ ಅಷ್ಟೇ ಬಿಟ್ರೆ ಬೇರೆ ಏನು ಇಲ್ಲ. ಓಕೆ, ಥರ್ಮಲ್ ಎಕ್ಸ್ಪ್ಯಾನ್ಷನ್. ಏನು ಥರ್ಮಲ್ ಎಕ್ಸ್ಪ್ಯಾನ್ಷನ್? ಥರ್ಮಲ್ ಎಕ್ಸ್ಪ್ಯಾನ್ಷನ್, ಸೊ ಮ್ಯಾಟರ್ ಎಕ್ಸಿಸ್ಟೆನ್ ತ್ರೀ ಸಾಲಿಡ್ಸ್ ಲಿಕ್ವಿಡ್ಸ್ ಗ್ಯಾಸಸ್. ಸೊ ನಂಬರ್ ಒನ್ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಇನ್ ಸಾಲಿಡ್ಸ್. ಇನ್ ಸಾಲಿಡ್ ದೇರ್ ಆರ್ ತ್ರೀ ವೇಸ್. ನಂಬರ್ ಒನ್ linear expansion. Second one areal expansion. Third one volume expansion. So linear expansion bekanthu barkoli, otherwise it's okay. Expansion. So areal ge superficial anta karitare, areal ge enantu karitare superficial anta karitare. Then liquids and gases. No linear, no areal or superficial, only volume expansion. Basic thing yenakandre they don't have a definite shape. Artha aagtide hangage adike linear barala en barala nimge ಗ್ಯಾಸಸ್ ಅಲ್ಲಿ ಲೀನಿಯರ್ ಬರಲ್ಲ ಏರಿಯಲ್ ಬರಲ್ಲ ಓನ್ಲಿ ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್. ನಾವು ವೈ ಇಟ್ ಎಕ್ಸ್ಪ್ಯಾನ್ಸ್, ಸೊ ಇದು ಎರಡು ಆಮೇಲೆ ಬರೋಣ ಅಂತೆ. ಫಸ್ಟ್ ವಿಲ್ ಫಿನಿಶ್ ಎಕ್ಸಾಮ್ಗೆ ಇದರ ಮೇಲೆ ಫೋಕಸ್ ಮಾಡ್ತಾನೆ. ಸೊ ವೈ ಇಟ್ ಎಕ್ಸ್ಪ್ಯಾನ್ಸ್ ಥರ್ಮಲ್ ವೆನ್ ವಿ ಗಿವನ್ ದ ಹೀಟ್. ಫಾರ್ ಎಕ್ಸಾಂಪಲ್, ನೀವು ಈ ಕಾಂಕ್ರೀಟ್ ಸಿಸಿ ರೋಡ್ ಅಂತ ಹಾಕಿರ್ತಾರೆ. ಸೊ ಈ ಥರ ಹಾಕಿದ ಮೇಲೆ, ಸೊ ಇಲ್ಲಿಂದ ಇಲ್ಲಿ ಹಾಕ್ಬೇಕಂತ ಇಟ್ಕೊಬೇಕು. ಕಂಪ್ಲೀಟಾಗಿ ಹಿಂಗೆ ಹಾಕಲ್ಲ, ಏನು ಮಾಡಿದ್ರೆ ಅಲ್ಲಿ ಒಂದು ಗ್ಯಾಪ್ ಇಟ್ಟಿರ್ತಾರೆ, ವೆರಿ ಸ್ಮಾಲ್ ಗ್ಯಾಪ್. ಏನಕ್ಕೆ ರೋಡ್ ಹಾಳಾಗಲಿ ಅಂತಲ್ಲ, ಹೆಂಗೂ ಹಾಳಾಗುತ್ತೆ ಬಿಡಿ ಸರ್, ಅದೊಂದು ಮಾಡಿಬಿಟ್ರೆ ಇನ್ನೊಂದು ಬೇಗ ಹಾಳಾಗುತ್ತೆ ಅಂತಲೇ. ಸೊ ಹಂಗಿಲ್ಲ, ದೇ ಹ್ಯಾವ್ ಗಿವನ್ ಎ ಸಫಿಷಿಯಂಟ್ ಗ್ಯಾಪ್. ಸೊ ರೈಲ್ವೆ ಟ್ರ್ಯಾಕ್ ನೋಡ್ಕೊಳ್ಬೇಕಾದ್ರೆ ನೀವು ಉದ್ದಕ್ಕೆ ಹಾಕಿರಲ್ಲ. ಸೊ ದೇ ಹ್ಯಾವ್ ಗಿವನ್ ವೆರಿ ಸ್ಮಾಲ್ ಗ್ಯಾಪ್ ಇಟ್ಟಿರ್ತಾರೆ ನಿಮಗೆ. ಏನಕ್ಕಂದ್ರೆ ಡ್ಯೂರಿಂಗ್ ದ ಸಮ್ಮರ್ ಡ್ಯೂ ಟು ದ ಹೀಟ್ ಎನರ್ಜಿ ಸಪ್ಲೈ ದೇ ಸ್ಟಾರ್ಟ್ ಎಕ್ಸ್ಪ್ಯಾಂಡಿಂಗ್. ದೇ ಸ್ಟಾರ್ಟ್ ವಾಟ್ ಎಕ್ಸ್ಪ್ಯಾಂಡ್ ಆದಾಗ ಈವನ್ ಅದು ಹತ್ರ ಹೋಗಿ ಕೂಡ್ಕೊಂಡ್ರು ಸ್ವಲ್ಪ ಗ್ಯಾಪ್ ಇರಬೇಕಂತ ಹೇಳಿ ಅದಕ್ಕೆ ಗ್ಯಾಪ್ ಇಟ್ಟಿರ್ತಾರೆ. ಇಲ್ಲೂ ಅಷ್ಟೇ, ಸಿಮೆಂಟ್ ರೋಡು ಒಂದು ವೇಳೆ ಗ್ಯಾಪ್ ಬಿಡ್ದು ಹಾಕ್ಬಿಟ್ರೆ ಎಕ್ಸ್ಪ್ಯಾಂಡ್ ಲೀನಿಯರ್ ಆಗೋದೇನಾಗುತ್ತೆ, ಮೇಲ್ಗಡೆ ರೋಡ್ ಓಪನ್ ಆಗಿ ರೋಡು ಹಾಳಾಗುತ್ತೆ. ಸೊ ವೈ ನೌ ಇಟ್ ಎಕ್ಸ್ಪ್ಯಾಂಡ್ಸ್, ಅರ್ಥ ಆಗಿದೆಲ್ಲ ಎಕ್ಸಾಂಪಲ್ ನಿಮಗೆ? ಇಲ್ಲ ಅಂದರೆ ಪ್ರಾಕ್ಟಿಕಲಿ ನಿಮಗೆ ಸ್ಕೂಲಲ್ಲಿ ಮಾಡಿಸಿರ್ತಾರೆ ಇದನ್ನ. ಸ್ಕೂಲಲ್ಲಿ ಒಂದು ಬಾಲ್ ಅಥವಾ ಒಂದು ಗುಂಡನ್ನು ತೊಗೊಂಡು ನೀವು ನಾರ್ಮಲ್ ಆಗಿ ಒಂದು ರಿಂಗ್ ಒಳಗಡೆ ಒಂದು ಗುಂಡು ಹಾಕಬೇಕಾದ್ರೆ ನಾರ್ಮಲ್ ಟೆಂಪರೇಚರಲ್ಲಿ ಒಳಗಡೆ ಪಾಸ್ ಆಗುತ್ತೆ. ಅದೇ ನೀವು ಗುಂಡನ್ನು ಈ ಥರ ಅಂದ್ಕೊಳ್ಳಿ, ಇದು ರಿಂಗ್ ಇದೆ ಅಂದ್ಕೊಳ್ಳಿ, ಒಂದು ಸಾಲಿಡ್ ಸ್ಪಿಯರ್. ಸೊ ಆ್ಯಟ್ ನಾರ್ಮಲ್ ಟೆಂಪರೇಚರ್, ಏನು ಆ್ಯಟ್ ನಾರ್ಮಲ್ ಟೆಂಪರೇಚರ್ ಈಸಿಯಾಗಿ ಪಾಸ್ ಥ್ರೂ ಆಗುತ್ತೆ. ಅದನ್ನೇ ಗುಂಡನ್ನು ನೀವು ಹೀಟ್ ಮಾಡಿ, ಈಗ ಹೀಟ್ ಮಾಡಿದ್ಮೇಲೆ ವಾಪಸ್ ಹಾಕಕ್ಕೆ ಹೋಗಿ ಇಟ್ ವಿಲ್ ನಾಟ್ ಪಾಸ್ ಥ್ರೂ ಇಟ್, ಇಟ್ ವಿಲ್ ನಾಟ್ ಪಾಸ್. ರೀಸನ್ ಇಟ್ ಶೋಸ್ ಎಕ್ಸ್ಪರಿಮೆಂಟಲಿ ದ ಸಿಲಿಂಡ್ರಿಕಲ್ ಬಾಲ್ ಹ್ಯಾಸ್ ಬೀನ್ ಎಕ್ಸ್ಪ್ಯಾಂಡೆಡ್, ದಟ್ ಇಸ್ ದ ರೀಸನ್ ಇಟ್ ಇಸ್ ನಾಟ್ ಪಾಸಿಂಗ್ ಥ್ರೂ ಇಟ್. ವೈ ಇಟ್ ಎಕ್ಸ್ಪ್ಯಾಂಡ್ಸ್, ಸೊ ಆಲ್ರೆಡಿ ಬಿಗಿನಿಂಗ್ ಪಾರ್ಟ್ ಒನ್ ಅಲ್ಲಿ ಹೇಳಿದ್ದೀನಿ. ವೆನ್ ಯು ಸಪ್ಲೈ ಅ ಹೀಟ್ ಎನರ್ಜಿ ಆರ್ ದ ಎನರ್ಜಿ ಬೈ ಅನ್ ಎಕ್ಸ್ಟರ್ನಲ್ ಸೋರ್ಸ್ ಬೈ ಹೀಟಿಂಗ್, ಓಕೆ, ಸೊ ಯುವರ್ ಪಾರ್ಟಿಕಲ್ ಸ್ಟಾರ್ಟ್ ವೈಬ್ರೇಟಿಂಗ್ ವಿತ್ ಮೋರ್ ಕೈನೆಟಿಕ್ ಎನರ್ಜಿ. ವಿತ್ ಮೋರ್ ಕೈನೆಟಿಕ್ ಎನರ್ಜಿ ಇಟ್ ಗೆಟ್ಸ್ ಮೋರ್ ಫ್ರೀಡಮ್ ಟು ಎಕ್ಸ್ಪ್ಯಾಂಡ್. ಸೊ ದ್ಯಾಟ್ ಈಸ್ ದ ರೀಸನ್ ಯುವರ್ ಮಟೀರಿಯಲ್ ಪಾರ್ಟಿಕಲ್ ಎಕ್ಸ್ಪ್ಯಾಂಡ್ಸ್ ವೆರಿ ಲಿಟಲ್. ಸೊ ವಿಲ್ ಸ್ಟಡಿ ಒನ್ ಬೈ ಒನ್, ಓಕೆ. ಐ ಹೋಪ್ ಒಂದು ಮುಗಿಬೋದು ಅಂದ್ಕೊಂಡಿದ್ದೀನಿ, ಇವತ್ತು ಟ್ರೈ ಮಾಡೋಣ.
linear expansion kelthane question idr mele linear expansion linear expansion so consider conductor of very small cross sectional area compared to its length when we given the temperature when we give the heat energy it expands this is its new length l dash this is the increasing length this is the okay let me take very big this is the increase in the what length let me give the suppose flame akana so when I given the heat energy to the conductor solid cell alli conductor it has a length initially l or else let me take l naught anta tagutini very comfortable l naught so there is a what change in its length delta l so new length will be l dash there comes a term alpha linear idre en use martivi alpha aerial idre बीटा वॉल्यूम इद्रे गामा येनदु व्हाट डू यू कॉल अल्फा अल्ली बरीता इद्दीनि नेनपिदिया आर इज इक्वल टू आर नॉट इनटू 1 प्लस अल्फा टी रेजिस्टेंस एट टेंपरेचर टी आर नॉट इज अ रेजिस्टेंस एट 0 डिग्री सेल्सियस टी इज अ टेंपरेचर अल्फा इज अ सेकंड पीयू पाठ माडिदिन अल्वा नाने व्हाट इज द वैल्यू ऑफ अल्फा नाउ ई अल्फा गे आ अल्फा गे डिफरेंस इदेप्पा ई अल्फा गे आ अल्फा गे डिफरेंस इदे ओके लेट्स कम बैक सेम थिंग ಬರುತ್ತೆ ನಿಮಗೆ ಹೆಂಗ ಬರಿತೀರಾ ಆಲ್ಫಾ ಆಲ್ಫಾ ಫಸ್ಟ್ ಟೈಮ್ ಡಿಫೈನ್ ಮಾಡ್ತೀರಾ ಆಮೇಲೆ ಬರ್ತೀನಿ ಆಲ್ಫಾ ಚೇಂಜ್ ಇನ್ ಇಟ್ಸ್ ಲೆಂತ್ ಟು ಇಟ್ಸ್ ಇನಿಷಿಯಲ್ ಲೆಂತ್ ಪರ್ ಯೂನಿಟ್ ರೈಸ್ ಇನ್ ದಿ ಟೆಂಪರೇಚರ್ ಇಟ್ ಇಸ್ ದ ರೇಷಿಯೋ ಆಫ್ increase in the length because increase in its length to its initial length per unit rise in the temperature and then delta t so it is the ratio of increase in its length to the initial length per unit rise in the temperature aerial bandaga beta baruthe delta a by a naught baruthe artha artha idya on sari nodkoli definition na What is alpha? Coefficient of linear expansion. Coefficient of linear expansion. Alli alpha. Anupata yaragadaru. Coefficient of ಏನೋ ನೆನಪು ಮಾಡ್ಕೊಳ್ಳಿ ಬರೀಬಾರ್ದು ಎಲ್ಲ ರಿವಿಷನ್ ಮಾಡ್ಕೋಬೇಕು ಅರ್ಥ ಆಗ್ತಾ ಇದೆಯಾ ಓಕೆ ಲೆಟ್ಸ್ ಗೋ ಸೊ ದಿಸ್ ಇಸ್ ಒನ್ ಫಾರ್ಮ್ಯಾಟ್ ಅಲ್ಫಾ ಇಸ್ ಈಕ್ವಲ್ ಟು ಡೆಲ್ಟಾ ಎಲ್ ಬೈ ಎಲ್ ನಾಟ್ ಇಂಟು ಡೆಲ್ಟಾ ಟಿ ನಾವು ನನಗೇನು ಬೇಕು ಈಗ ಎಲ್ ಡ್ಯಾಶ್ ವಾಟ್ ಐ ವಾಂಟ್ ಎಲ್ ಡ್ಯಾಶ್ ಇಲ್ಲಿಂದನೇ ಮಾಡ್ಕೊಳ್ಳೋಣ ಡೆಲ್ಟಾ ಎಲ್ ಇನ್ಕ್ರೀಸ್
increase andre eno final minus initial l dash so delta l na so delta l na how can I write l dash minus l naught this is l naught into delta t so cross multiply alpha l naught delta t is equal to l dash minus l naught so now your l dash minus l naught is equal to alpha l naught into delta t so l dash ikkada bandrena aitu l naught plus alpha l naught into delta t so if I take l naught outside I'll get 1 plus alpha into delta t eradu same kanustha ide nodi idu matte idu same kanustha ide nimge alpha ओके ಅಲ್ಲಿ r ನಾಟ್ ಇದೆ ಇಲ್ಲಿ l ನಾಟ್ ಇದೆ 1 plus alpha t ಇದೆ 1 plus alpha into what delta t initial temperature final temperature ದು difference ಒಂದ ಸಾರಿ ನೋಡಿಕೊಳ್ಳಿ ಏನು ಮಾಡಿದ್ವಿ देयर इज अ small small area compared to what its length initial length l ನಾಟ್ once the heat energy is given its length is increased to what l dash new length change is what delta l so how do you define coefficient of linear expansion it is the ratio of increase in its length to its initial length to its what initial length per unit rise in the what temperature per unit rise in the temperature so change delta l can be written as delta l can be written as what final minus what initial substituted so by cross multiplying and by simplifying we get the value for L dash. So once I note it, then I will go to area expansion. Okay. Next we'll go to aerial expansion. We'll go to aerial expansion. So aerial expansion on Martini. So make it the next video the Marana. Aerial expansion in the same way. Let us take a square plate. Square plate. ಇಲ್ಲಿ ಏನಂದ್ರೆ ಸ್ಕ್ವೇರ್ ಪ್ಲೇಟ್ ತಗೊಂಡ್ರೆ ತಿಕ್ನೆಸ್ ಮಸ್ಟ್ ಬಿ ವೆರಿ ಸ್ಮಾಲ್ ಇರಬೇಕು ತಿಕ್ನೆಸ್ ಮತ್ತೆ ಎಷ್ಟು ತಿಕ್ನೆಸ್ ಎಲ್ಲ ತಗೊಳಕ್ ಹೋಗ್ಬೇಡಿ ಸೊ ತಿಕ್ನೆಸ್ ಮಸ್ಟ್ ಬಿ ವೆರಿ ಕಂಪೇರಬಲ್ ಅಲ್ಲಿ ಏನು ಮಾಡಿದ್ರಿ ಕ್ರಾಸ್ ಸೆಕ್ಷನಲ್ ಏರಿಯಾನ ಹೆಂಗೆ ಸ್ಮಾಲ್ ಮಾಡಿದ್ರಿ ಹಂಗೆ ತಿಕ್ನೆಸ್ ಶುಡ್ ಆಲ್ಸೋ ಬಿ ಶೀಟ್ ಏನಿರ್ಬೇಕು ನಿಮಗೆ ಸ್ಮಾಲ್ ಇರಬೇಕು ತಿಕ್ನೆಸ್ ಶುಡ್ ಆಫ್ ದ ಶೀಟ್ ಏನಿರ್ಬೇಕು ನಿಮಗೆ ಸ್ಮಾಲ್ ಇರಬೇಕು ಸೊ ದಿಸ್ ಇಸ್ ಇಟ್ಸ್ ಇನಿಷಿಯಲ್ ಏರಿಯಾ ಸೊ ಆಫ್ಟರ್ ಹೀಟಿಂಗ್ ಇಟ್ ವಿಲ್ ಎಕ್ಸ್ಪ್ಯಾಂಡ್ ಆಫ್ಟರ್ ಹೀಟಿಂಗ್ ಇಟ್ ವಿಲ್ expand in all the its direction so this is original area this is the new area okay so now ill ella get madidre ankoli same diagram okay
So when it is heated, we'll get beta. What is the beta? Coefficient of areal expansion. Coefficient of areal expansion. Okay, same Mathebariya Krogala definition. Anybody, it is the ratio of increase in the area to its initial area. Increase in the length barthidre, len barthidre, increase in its length to the initial length per unit rise in the temperature, where delta A is equal to A dash minus A naught. Same substituting beta is equal to A dash minus A naught by A naught into delta T. So cross multiplying beta A naught delta T A dash minus A naught, if I write like this. Okay. Here alpha nimpanta adi venkat reddy adu coefficient of areal expansion, coefficient of linear expansion idu temperature coefficient pagdaledide temperature coefficient of resistance. Okay, let us come back. So a dash minus a naught is equal to beta a naught into delta t. So a dash is equal to a naught plus beta a naught delta t. So taking a naught outside, we'll get 1 plus beta delta t. Nodi same anta alli en banidhu nimge l dash is equal to l naught into 1 plus alpha delta t banidhu illi en banidhu a dash is equal to a naught into 1 plus beta delta t. So let me check the time. So not a problem, let me finish it very fast. So volume expansion on maadibidtene. Okay, madla. So coefficient of volume expansion, increase in the volume, it is a ratio of increase in the volume to its initial volume per unit rise in the what? Temperature, delta V. Okay, sorry, this is a gamma. So we'll try martini diagram to get a volume expansion, coefficient of volume expansion. So the cube is then put in cube. So either now it will expand. So let me put it like this. It is expanding. Try martini, not done in Balatanta. Put it like this. Try martini, and attempt on the geometry bada. Okay. Not worry, I will make it dotted. Expand agidiya alla kade. Volume alli expand agidiya. Horagade bandidiya nodi, kanista idiya. Dotted. So originally bandide, adarinda horagade enagide nimge cubically expansion agide in all the direction. Okay. So illi enagutte namage, what will happen? Gamma is the what? Coefficient of volume expansion. So the norm gamma, so delta V is equal to increased V dash minus V naught. Substitute gamma naught R. So gamma is equal to V dash minus V naught by V naught into what? Delta T. Cross multiply gamma V naught delta T is equal to V dash minus V naught. Mathematics is there. V dash minus V naught is equal to gamma V naught into delta T. So V dash is equal to V naught plus gamma V naught delta T. So V dash is equal to V naught 1 plus gamma delta T. So 3 agide V
वेरी सिंपल वेरी वेरी सिंपल लीनियर एक्सपेंशन एरियल एक्सपेंशन वॉल्यूम एक्सपेंशन अल्फा बीटा गामा आर द कोएफिशिएंट ऑफ लीनियर एरियल वॉल्यूम एक्सपेंशन अर्थ आगिदा समराइज फास्ट समराइज फास्ट अल्फा बरती डेलटा एल बाय एल नॉट इंटू डेलटा टी बीटा फास्ट डेलटा ए सिंपल ओनली चेंज स्टे ए नॉट इंटू व्हाट डेलटा टी गामा डेलटा वी बाय व्हाट वी नॉट इंटू डेलटा टी फास्ट एन बे नन व्हाट आई वांट एल डैश इज इक्वल टू एल नॉट इंटू वन प्लस अल्फा इंटू डेलटा टी फास्ट ए डैश इज इक्वल टू व्हाट ए नॉट इंटू वन प्लस बीटा डेलटा टी वेरी गुड V dash is equal to V naught into 1 plus gamma delta T finished. Very very simple. Okay. Then pretty good. But problems so sikka apde kelta idar mele very very important. So nimge ond assignment kodtini. So assignment is very simple. You look at any look alpha beta gamma is equal to 1 is to 2 is to 3 anta kottirtare. Try anyone. To prove it, so निम्न आंसर detailed explanation बायट मर्डर दवश कहते लो बाले देना बायट मर्डर तेरा अल्फा इस तू बीटा इस तू गामा इज़ इक्वल टू वन इस तू टू इस तू थ्री ट्राई मर्डी प्रूव मर्डर क्या यार अगुत्ता दरे कमेंट सेक्शन अलादर आर की ननके मैसेज आदर मर्डी सो हो पर्ता किधर इनको तिनी सर पर टाइम तो बोल देते जास्ती एनएन कवर मर्डर दिल्ली बत्तो आइस लेयर फॉर्मेशन टाइम टेकन टी इज इक्वल टू rho into latent heat of ice into x square by 2 kt. So the time to increase the thickness from x1 to x2 other than that, t is directly proportional to x2 square minus x1 square. And we have finished alpha, beta, gamma and l dash, a dash, v dash. Okay na? So next class, idhar mele problem madana, part 7 complete aithu. Okay, part 8 alli will do problems. Okay, simple agide, easy agide. Ellaru ondu book maadi neat agi synopsis na barkoli, class na avattin class avatte nodkoli, waste maadabedi time. Very very important time sikkide nimge. Inta time alle nimma energy, nimma efficiency enannadanna prove maadoo time idu. Don't get deviate. Obbre kootkondaga neevu est energy na nimma dream mele haaktira annode real time. Okay, put the efforts, become a good doctor. Okay, thank you. Bye.